दुर्गे स्मृता हरसि भीतिमशेष जन्तोः स्वस्थैः स्मृता मतिमतीव शुभां ददासि दारिद्र्य दुःख भयहारिणि का त्वदन्या सर्वोपकारकरणाय सदार्द्रचित्ता। ಮೊತ್ತಮೊದಲು ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ತಮೋಮಯವಾದ ಈ ಲೋಕದಿಂದ ಆ ಲೋಕಕ್ಕೆ ಕರೆದೊಯ್ಯುವ ಗುರುಪರಂ ಜ್ಯೋತಿಗೆ ನದಿ ತತಿಗಳನ್ನು ಸಮರ್ಪಿಸಿ ಯಾವ ಮಡಿಲಿನಲ್ಲಿ ನಾವೆಲ್ಲ ಈ ಕ್ಷಣದಲ್ಲಿ ತಂದಾಗಿದ್ದೇವೆಯೋ ಅಂತ ಜಗನ್ಮಾತೆ ಮುಕಾಂಬಿಕೆ ಮಹಾಲಕ್ಷ್ಮಿ ಆಕೆಯ ಸನ್ನಿಧಾನಕ್ಕೆ ಮತ್ತೆ ಮತ್ತೆ ನತಮಸ್ತಕರಾಗಿ ಇಂದಿನ ವಿಶೇಷ ಮಂಗಲ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾದ ಆಶೀರ್ವಚನದ ರೂಪದಲ್ಲಿ ಕೆಲವಾರು ಮಾತುಗಳನ್ನು ಆಡಬಯಸುತ್ತೇವೆ. ಗುರುವಿಗೆ ಅಳಿವಿಲ್ಲ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ. ಹಾಗೆ ಗುರುವನ್ನು ನಾವು ಕಾಣಬೇಕಾಗಿರುವಂತದ್ದು. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಶಿವ, ಇವರಿಗೆಲ್ಲ ಸಾಗಿದೆಯಾ? ಬ್ರಹ್ಮ ವಿಷ್ಣು ಶಿವರಿಗೆ ಇವರೇ ಅವಿನಾಶಿ ಎಂಬುದಾಗಿ ಕರೆಸಿಕೊಳ್ಳಿಕೊಡ್ತಕ್ಕಂಥವರು. ಇದನ್ನು ಮೀರಿರ್ತಕ್ಕಂಥ ಗುರುತತ್ವ, ತ್ರಿಮೂರ್ತಿ ಅತೀತವಾಗಿರ್ತಕ್ಕಂಥ, ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮೀರಿ ನಿಂತಿರ್ತಕ್ಕಂಥ ಆ ಒಂದು ಚೈತನ್ಯಕ್ಕೆ ಅಳಿವು ಎಲ್ಲಿಂದ? ಅದು ಅವಿನಾಶಿ, ಅದು ಶಾಶ್ವತ. ಹಾಗಿದ್ರೆ ಆರಾಧನೆ ಯಾಕೆ ಅಂದ್ರೆ ಅದಕ್ಕೆ ಅಳಿವಿಲ್ಲ, ಅದು ನಿತ್ಯ ಶಾಶ್ವತ ಎಂಬುದನ್ನು ನೆನಪು ಮಾಡಿಕೊಳ್ಳೋ ಸಲುವಾಗಿ ಗುರುಗಳು ಈಗಲೂ ಇದ್ದಾರೆ. ಹಿಂದೂ ಇದ್ದರೂ ಇಂದೂ ಇದ್ದಾರೆ, ಮುಂದೂ ಇರ್ತಾರೆ, ಎಂದೂ ಇರ್ತಾರೆ ಎಂಬುದನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಒಂದು ದಿನ, ಅದೇ ಆರಾಧನೆ ಎಂಬುದಾಗಿ. ಹಾಗಾಗಿ ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಈಗ ಲೌಕಿಕವಾಗಿ ಶ್ರಾದ್ದ ಅಂತ ಮಾಡೋದುಂಟು, ಇದು ಅದಲ್ಲ, ಇದು ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡುವಂಥದ್ದು. ಗುರುವಿನ ಶ್ರೇಯಸ್ಸಿಗಾಗಿ ನಾವು ಮಾಡುವಂಥದ್ದಲ್ಲ, ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡುವಂಥದ್ದು. ಅದರ ಉಪಸ್ಥಿತಿಯನ್ನು, ಆ ಗುರುವಿನ ನಿತ್ಯ ಶಾಶ್ವತವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಪರಿಭಾವಿಸಲಿಕ್ಕೆ ಒಂದು ಮಾಧ್ಯಮ, ಭಾವಿಸಿದ ಮಾತ್ರಕ್ಕೆ ನಮ್ಮ ಶ್ರೇಯಸ್ಸು. ಗುರು ಇದ್ದಾನೆ ಎಂದುಕೊಂಡ್ರೆ ಸಾಕು, ಒಂದು ಧೈರ್ಯ, ಒಂದು ಸಮಾಧಾನ. ಗುರುವಿನ ಉಪಸ್ಥಿತಿಯನ್ನು ಭಾವಿಸಿದ್ರೆ ಸಾಕು, ಅದೇನು ಒಂದು ಆಶೀರ್ವಾದ, ಒಂದು ಚೈತನ್ಯ ಹರಿದು ಬರ್ತದೆ ನಮ್ಮ ಕಡೆಗೆ. ಹಾಗಾಗಿ ಅದು ನಾವು ಯಾವ ವಸ್ತುಗಳ ಜೊತೆಗೆ ಸಂಬಂಧವನ್ನು ಸಾಧನೆ ಮಾಡ್ತೇವೋ, ಒಂದು ಇಲ್ಲಿಂದ ಅಲ್ಲಿಗೆಲ್ಲರೂ ಕರಿಬೇಕು ಅಥವಾ ಅಲ್ಲಿಂದ ಇಲ್ಲಿಗೆ ಎಲ್ಲರೂ ಕರಿಬೇಕು. ಯಾವುದು ದೊಡ್ಡದೋ ಆ ಕಡೆಯಿಂದ, ಯಾವುದು ಚಿಕ್ಕದೋ ಆ ಕಡೆಗೆ ಹರಿಬೀರ್ತಕ್ಕಂಥದ್ದು ಅದು ವಿಜ್ಞಾನದ ನಿಯಮ. ಹಾಗಾಗಿ ಗುರುವಿನ ಸಂಪರ್ಕವನ್ನು ನಾವು ಯಾವ ಬಗೆಯ ಸಾಧನೆ ಮಾಡಿದ್ರು ಕೂಡ ಊರು ದೊಡ್ಡವರಾಗಿರೋದ್ರಿಂದ, ನಾವೆಲ್ಲ ಸಣ್ಣವರಾಗಿರೋದ್ರಿಂದ ಆ ಕಡೆಯಿಂದ ಈ ಕಡೆಗೆ ಚೈತನ್ಯದ ಪ್ರವಾಹ ಅದು ಹರಿದು ಬಂದ್ರೆ ನಮಗೊಂದು ಶಕ್ತಿ, ನಮಗೊಂದು ಹೊಸ ಸ್ಫೂರ್ತಿ, ಬದುಕಿಗೊಂದು ಹೊಸ ಉತ್ಸಾಹ, ರಕ್ಷೆ. ಅಂತ ಕಾರ್ಯಕ್ರಮ ಈ ಒಂದು ಗುರುವಿನ ಆರಾಧನೆ. ಕೆಲವೊಮ್ಮೆ ನಮ್ಮಲ್ಲಿ ಯಾರಾದರೂ ಅವರ ಆತ್ಮೀಯರನ್ನು ಕಳೆದುಕೊಂಡು ದುಃಖದಲ್ಲಿ ಬರುವುದುಂಟು. ತಂದೆಯನ್ನು, ತಾಯಿಯನ್ನು, ಮಕ್ಕಳನ್ನು, ಅಣ್ಣತಮ್ಮಂದರನ್ನು, ಸ್ನೇಹಿತರನ್ನು ಕಳೆದುಕೊಂಡು ಬರೋದುಂಟು. ಅದೇನು ನಾವು ಹೇಳುವ ಒಂದು ಮಾತು, ಅದೇನಂದ್ರೆ ಈಗ ಕಣ್ಮರೆಯಾಗಿರುವುದು ಅಮೂಲ್ಯ, ಆದ್ರೆ ಕಣ್ಮುಂದಿರುವುದು ಕೂಡ ಅಮೂಲ್ಯವೇ. ಅದನ್ನೇ ನೋಡ್ತಾ ಇದನ್ನು ಉಪೇಕ್ಷೆ ಮಾಡುವುದು ತಪ್ಪಾಗ್ತದೆ ಅಂತ. ಈಗ ನೀವು ಯಾರು ಒಬ್ಬರು ಆಪ್ತರನ್ನು ಕಳ್ಕೊಂಡಿರ್ಬೋದು, ಉಳಿದವರೆಲ್ಲ ಏನು ಇರುವವರೆಲ್ಲ ಯಾರು, ಅವ್ರಿಗೊಂದು ಮಹತ್ವ ಇದೆ ಅಲ್ಲ. ಮನುಷ್ಯ ಸಾಮಾನ್ಯವಾಗಿ ಏನ್ ಮಾಡ್ತಾನೆ ಅಂದ್ರೆ ಈ ಕಣ್ಮರೆಯಾಗಿರುವುದರ ಹಿಂದೆ ಓಡ್ತಾ ಬರ್ತಾ ಕಣ್ಮುಂದೆ ಇರುವುದನ್ನು ಮರೆತು ಬಿಡ್ತಾನೆ. ಈ ಕುರಿ ಕಾಯುವ ಕುರುಬನ ದೃಷ್ಟಾಂತವನ್ನು ನೆನಪು ಮಾಡ್ಕೊಳ್ಬಹುದು ನಾವು. ಮೂರು ಕುರಿ ಇದೆ, ಒಂದು ಕುರಿ ಕಳೆದು ಹೋಗಿದೆ,
ಅದನ್ನು ಹುಡುಕುವವರು ಅದರಲ್ಲಿ 99 ಕಳ್ಕೊಳ್ತಾರೆ. ಹಾಗಾಗಿ ಕಣ್ಮರೆಯಾಗಿರುವುದು ಎಷ್ಟು ಅಮೂಲ್ಯವೋ ಕಣ್ಮುಂದಿರುವುದು ಕೂಡ ಅಷ್ಟೇ ಅಮೂಲ್ಯ ಎಂಬುದು ನಮಗೆ ಯಾವಾಗ ಗೊತ್ತಾಗುತ್ತೆ? ಇದು ಕಣ್ಮರೆಯಾದ್ಮೇಲೆ ಗೊತ್ತಾಗುತ್ತದೆ. ಕಣ್ಮುಂದಿರುವವರಿಗೆ ಅದರ ಬೆಲೆ ಗೊತ್ತಾಗುತ್ತಿಲ್ಲ ನಮಗೆ. ಕಣ್ಮರೆ ಆದ ಮೇಲೆ ಗೊತ್ತಾಗುವಂತದ್ದು ಇದು ವಿಪರ್ಯಾಸ. ಆರಾಧನೆ ಹೇಗಿರ್ತದೆ ಅಂದ್ರೆ, ಕಣ್ಮರೆಯಾಗಿರ್ತಕ್ಕಂಥ ಗುರುವನ್ನು ಕಣ್ಮುಂದಿರ್ತಕ್ಕಂಥ ಗುರು ಸದೃಶರಾದ ವೇದ ವಿದ್ಯಾ ಸಂಪನ್ನರಾದ ಶ್ರೋತ್ರಿಯರ ಮೂಲಕ ಆರಾಧನೆ ಮಾಡುವಂಥದ್ದು ಅದೇ ಆರಾಧನೆ. ಗುರುವಿನ ಗುಣಗಳು ಅಲ್ಲಿ ಕೂಡ ಇರ್ತವೆ. ಈಗ ನಮ್ಮ ಪೂಜ್ಯ ದೊಡ್ಡ ಗುರುಗಳು ಅವರಲ್ಲಿ ಎಂತ ವಿದ್ಯೆ ಇತ್ತು, ಅವರು ಕೂಡ ವೇದಾಧ್ಯಯನ ಸಂಬಂಧರಾಗಿದ್ರು. ವೇದ ಯಜುರ್ವೇದ ಕಂಠಸ್ಥ ಇತ್ತು ಅವರಿಗೆ. ಅವರ ಹೇಳಬೇಕಂದ್ರೆ ನಂಜನಗೂಡಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಅವರು. ಇವತ್ತು ಕೂಡ ಅನೇಕರು ವೇದ ಮಂತ್ರಿಗಳು ಈ ಒಂದು ಆರಾಧನೆಯನ್ನು ಭಾಗಿಯಾಗಿದ್ದಾರೆ. ಅವರ ಮೂಲಕವಾಗಿ ಗುರುವಿಗೆ ಸಲ್ಲಬೇಕಾಗಿರುವಂತದ್ದು ಸಂತಿದೆ. ಹಾಗೆ ಅನೇಕ ಬಗೆಯಲ್ಲಿ ಈ ಗುರುವಿನ ಅನುಷ್ಠಾನವೋ, ಗುರುವಿನ ವಿದ್ಯೆಯೋ, ಗುರುವಿನ ಆಚರಣೆಯ ಧ್ಯೇಯವೋ, ಇದರಲ್ಲಿ ಸಾದೃಶ್ಯ ಇರತಕ್ಕಂಥ ವಿದ್ವಾಂಸರನ್ನು, ವೇದಮೂರ್ತಿಗಳನ್ನು ಕರೆದು ಅವರನ್ನು ಅರ್ಚಿಸಿ ಅವರ ಮೂಲಕವಾಗಿ ಗುರುವನ್ನ ತರ್ತಕ್ಕಂಥದ್ದು. ಯಾಕಂದ್ರೆ ತತ್ವ ಅದೇ, ವ್ಯಕ್ತಿ ಶಾಶ್ವತ ಹೇಗಿದ್ರು ಕೂಡ ಅಲ್ಲ. ಅಲ್ಲಿ ಯಾವ ವೇದ ಇತ್ತು, ದೊಡ್ಡ ಗುರುಗಳಲ್ಲಿ ಯಾವ ವೇದ ಇತ್ತು, ಅದೇ ವೇದ ಇಲ್ಲಿದೆಯೇ. ಅಲ್ಲಿಗೆ ಪೂಜೆ ಸಲ್ಲಬೇಕಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ವೇದ ಮೂರ್ತಿಗಳು ವಿಶ್ವಮೂರ್ತಿಯ ಸ್ವರೂಪವು ವೇದ ಮೂರ್ತಿಗಳು. ಭಗವಂತನ ಸ್ವರೂಪವೇ ಹೌದು. ಯಾವತೀ ವೈ ದೇವತಾ ತಾ ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ. ಬ್ರಾಹ್ಮಣನು ವೇದಜ್ಞನಾಗಿದ್ರೆ ಅವನಲ್ಲಿ ಎಲ್ಲ ದೇವತೆಗಳು ಕೂಡ ವಾಸ ಮಾಡ್ತಾರೆ, ಎಲ್ಲ ಗುರುಗಳ ಸನ್ನಿಧಾನ ಕೂಡ ಅವರಲ್ಲಿ ಇರ್ತದೆ. ಹಾಗಾಗಿ ಅಂಥ ವಿಪ್ರರನ್ನು ಕರೆದು ಪೂಜಿಸಿ ಕಾಲು ತೊಳೆದು ತೀರ್ಥವನ್ನು ಪೂಜಿಸಿ ತೀರ್ಥವನ್ನು ಸೇವನೆ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳು ಆರಾಧನೆ ಎನ್ನುವಂಥದ್ದು ಅದು ಇವತ್ತು ಇಲ್ಲಿ ವೇದ ಮೂರ್ತಿಗಳ ಮೂಲಕವಾಗಿ ವಿಪ್ರವರರ ಮೂಲಕವಾಗಿ ಅತ್ಯಂತ ಯೋಗ್ಯವಾಗಿ ಯಥೋಚಿತವಾಗಿ ಸಂದಿದೆ, ನೆರವೇರಿದೆ. ಆರಾಧನೆ ಬಹಳ ಸಮಾಧಾನವಾಗಿ ವಿಧಿಪೂರ್ವಕವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಇವತ್ತು ಇಲ್ಲಿ ನೆರವೇರಿದೆ. ಖಂಡಿತವಾಗಿಯೂ ಗುರುಗಳಿಗೆ ಪ್ರೀತಿ ಆಗಿರ್ತದೆ, ಯಾಕೆಂದ್ರೆ ಅವರಿಗೆ ಈ ವಿದ್ಯೆ ಅದರಲ್ಲಿ ವೇದ ವಿದ್ಯೆ ಅಂದ್ರೆ ಬಹಳ ಪ್ರೀತಿ, ವೇದ ಶಾಸ್ತ್ರಗಳು ಅಂದ್ರೆ ಅಷ್ಟು ಪ್ರೀತಿ. ಹಾಗಾಗಿ ಯಾರಾದರೂ ವೇದಾಧ್ಯಯನ ಸಂಪನ್ನ ಬಂದ ಅಂದ್ರೆ ಅವನನ್ನು ಕರೆದು ಕೂರಿಸಿ ಅವನನ್ನು ನಾನಾ ರೀತಿಯಿಂದ ಕೇಳಿ ಹೇಳಿಸಿ ಅವನ ಕಡೆಯಿಂದ ಕೊನೆಗೆ ಸುವರ್ಣ ಮತಾಕ್ಷಿಗಳನ್ನು ಕೊಟ್ಟೇ ಪ್ರೀತಿ ಕೊಡ್ತಕ್ಕಂಥದ್ದು. ಹಾಗೆ ಶಾಸ್ತ್ರಾಧ್ಯಯನ ಸಂಪನ್ನ ಬಂದರೂ ಕೂಡ ರಾಮಕೃಷ್ಣ ಭಟ್ರಿಗೆ ಗೊತ್ತಿದೆ, ಅವ್ರನ್ನ ಕಂಡ್ರೆ ಎಂತ ಒಂದು ಭಾವ ಅವ್ರಿಗೆ ಇತ್ತು ದೊಡ್ಡ ಗುರುಗಳಿಗೆ, ಬಹಳ ವಿಶೇಷವಾಗಿತ್ತು. ಹಾಗಾಗಿ ಈ ಒಂದು ಆರಾಧನೆ ಮತ್ತು ಈ ಒಂದು ಪಾಂಡಿತ್ಯ ಪುರಸ್ಕಾರ ಇದೆರಡರ ಮೂಲಕವಾಗಿ ಅವರ ಅದು ಪ್ರೀತಿ ಸಾಧಿತವಾಗ್ತದೆ ಎಂಬುದಾಗಿ ನಾವು ವಿಶ್ವಾಸದಿಂದ ಭಾವಿಸ್ತೇವೆ. ಈ ಬಾರಿ ಆರಾಧನೆ ಕೊಲ್ಲೂರಿನಲ್ಲಿ, ಇದು ಯಾರ ಚಿತ್ತವೂ ಅಲ್ಲ, ಇದು ಗುರು ಚಿತ್ತ ಮತ್ತು ದೇವಿಯ ಚಿತ್ತ. ಇದು ಯಾರ ಮನುಷ್ಯರ ಯಾವ ಪಾತ್ರವೂ ಇದರಲ್ಲಿ ಎರಡು ಮಹಾಶಕ್ತಿಗಳು, ಒಂದು ಕೊಲ್ಲೂರು ಮೂಕಾಂಬಿಕೆ, ಇನ್ನೊಂದು ಗುರು ಸನ್ನಿಧಾನ. ಅದೆರಡು ಸಣ್ಣದಾದ ಎಂತ ಒಂದು ಅದ್ಭುತ ಶಕ್ತಿಗಳು ಎರಡು ಕೂಡ. ಅವೆರಡು ಸೇರ್ಬೇಕಾದ್ರೆ ಅದು ಅವರವರ ತೀರ್ಮಾನವೇ, ಅದು ಮುಖಾಂಬಿಕೆಯ ನಿಶ್ಚಯ. ನನ್ನ ಸನ್ನಿಧಾನದಲ್ಲಿ ಆರಾಧನೆ ನಡೀಬೇಕು, ದೊಡ್ಡ ಗುರುಗಳನ್ನ ಒಂದ್ಸಲಿ ಕರೆಸ್ಬೇಕು ಅನ್ನೋ ಯೋಚನೆ ಮುಖಾಂಬಿಕಾ ದೇವಿಗೆ ಬಂದಿರಬೇಕು, ಹಾಗಾಗಿ ನಡೀತಕ್ಕಂಥದ್ದು. ಹಾಗಾಗಿ ಇಷ್ಟೇ ಭಾವಿಸಿ ಭಾವಿಸೋದಕ್ಕಿರ್ತಕ್ಕಂಥದ್ದು ಮತ್ತೆಲ್ಲವೂ ಅದು ನಿಮಿತ್ತ ಮಾತ್ರ ಮಾತ್ರ. ಸತ್ಯ ಯಾವುದು ಅಂದ್ರೆ ತಾಯಿ ಮತ್ತು ಗುರುಗಳ ಸಮಾಗಮವೇ ಸತ್ಯ. ಎರಡು ದೊಡ್ಡ ತತ್ವಗಳು. ಈಗ ತಾಯಿಯನ್ನು ಮರೆತು ಬದುಕೊಂಡ, ತಾಯಿಗೆ ಅಪಚಾರ ಮಾಡಿದ್ರೆ, ತಾಯಿಗೆ ನೋವು ಮಾಡಿದ್ರೆ ಅಂಥದ್ದಕ್ಕೆ ಯಾವ ದೇವರ ಆಶೀರ್ವಾದ ಸಿಗ್ತದೆ? ಅವನು ಯಾವ ಯಜ್ಞ ಮಾಡಿದ್ರೆ ಅವನು ಉದ್ಧಾರ ಆಗ್ತಾನೆ? ಹಾಗೆ ಗುರು, ಗುರುವನ್ನು ಮರೆತವನು, ಗುರುವನ್ನು ಉಪೇಕ್ಷೆ ಮಾಡಿದವನು, ಗುರುವಿಗೆ ಅಪಚಾರ ಮಾಡಿದವನು, ಅವನು ಹೇಗೆ ಉದ್ಧಾರ ಆಗ್ತದೆ? ಬಾಗಿಲು ಮುಚ್ಚಿ ಹೋಗ್ತದೆ, ಶ್ರೇಯಸ್ಸಿನ ಬಾಗಿಲು, ಬಾಗಿಲುಗಳು ಎರಡು, ಅದೊಂದು ಗುರು ಇನ್ನೊಂದು ತಾಯಿ. ಇದೆರಡ ಅನುಗ್ರಹ ಪಡ್ಕೊಳ್ಳದೆ ಇದ್ರೆ ಅವನಿಗೆ ಏನು ಮಾಡಲಿ ಕೂಡ ಪ್ರಯೋಜನ ಇಲ್ಲ ಜೀವನದಲ್ಲಿ. ವನವಾಸ ಕರೆಟ್ಟನಂತ ರಾಮ ಹೇಳುವ ಮಾತು ಇದು, ಕಣ್ಮುಂದಿರುವ ದೇವರ ರೂಪಗಳು ತಾಯಿ ತಂದೆ ಮತ್ತು ಗುರು, ಇದನ್ನು ಮರೆತು ಬೇರೆ ಯಾವ ಯಜ್ಞ ಹೋಮ ತಪಸ್ಸು ದಾನಗಳನ್ನು ಮಾಡಿ ಏನಪ್ಪ, ಯಾವ ಪ್ರಯೋಜನವೂ ಕೂಡ ಇಲ್ಲ ಅಂತ. ಎರಡು ತತ್ವಗಳು, ತಾಯಿ ಅಂದ್ರೆ ಹೃದಯ, ಗುರು ಅಂದ್ರೆ ದೃಷ್ಟಿ.
ಗುರುವಿಲ್ಲದವನಿಗೆ ದೃಷ್ಟಿ ಇಲ್ಲ, ಅವನು ಕುರುಡ, ಅವನ ಬದುಕು ಕತ್ತಲೆ. ಹಾಗೆ ತಾಯಿ ಅಂದ್ರೆ ಹೃದಯ, ಯಾರ ಬದುಕಿನಲ್ಲಿ ತಾಯಿ ಇಲ್ವೋ ಅವನ ಬದುಕಿನಲ್ಲಿ ಹೃದಯ ಇಲ್ಲ ಅಂತ ಅರ್ಥ. ಅವನು ಕಲ್ಲು ಅಂತಾರೆ, ಅವನು ಜಡ ಅಂತಾರೆ ಅರ್ಥ. ಏನು ಪ್ರಯೋಜನ ಇಲ್ಲ ಅಂತವನು ಬದುಕಿದ್ರಿಂದ ಭೂಮಿಗೆ ಬಾಲ ಹೊರತು ಮತ್ತೇನು ಕೂಡ ಅಲ್ಲ ಅಂತ. ಹಾಗಾಗಿ ಇದೆರಡು ಬೇಕು, ಹೃದಯ ಮತ್ತು ದೃಷ್ಟಿ ಇದೆರಡು ಬೇಕು. ತಾಯಿ ವಾತ್ಸಲ್ಯವನ್ನು, ಆ ಭಾವವನ್ನು, ಹೃದಯವನ್ನು ಕೊಡ್ತಾಳೆ, ಗುರು ದೃಷ್ಟಿಯನ್ನು ಕೊಡ್ತಾನೆ. ಕೆಲವು ಸಾರಿ ತಾಯಿ ಕೂಡ ಗುರುವಾಗ್ತಾರೆ, ಜನರಿಗೆ ತಾನೇ ಮೊದಲ ಗುರು ಅಂತ. ತಾಯಿಗೂ ಕೂಡ ಆ ಗುರುಭಾವ ಬೇಕು, ಆಕೆ ಲೋಕದ ಬೆಳಕನ್ನು ತೋರಿಸುವಂತವಳು. ಹಾಗೆ ಗುರುವು ಕೂಡ, ಗುರುವು ಕೂಡ ಮಾತೃ ವಾತ್ಸಲ್ಯ ಇರ್ತದೆ, ಇದ್ರೆ ಗುರುತು ಪೂರ್ಣ ಆಗುವಂಥದ್ದು. ಇಲ್ಲ ಇದ್ರೆ ಎಷ್ಟೇ ಗುರುವಿನೊಳಗೆ ಅನುಗ್ರಹ ತುಂಬಿರಲಿ, ಚೈತನ್ಯ ಎಷ್ಟೇ ತುಂಬಿರಲಿ, ಶಿಷ್ಯರಿಗೆ ಹೋಗ್ಬೇಕು ಅಂದ್ರೆ ಗುರುವಿಗೆ ತಾಯಿ ಹೃದಯ ಬೇಕು, ಆ ಮಾತೃ ವಾತ್ಸಲ್ಯ ಬೇಕು. ಅದು ಇದ್ರೆ ಮಾತ್ರ ಅದು ಶಿಷ್ಯರ ಕಡೆಗೆ ಆ ಒಂದು ಶಕ್ತಿ ಹರಿತಕ್ಕಂಥದ್ದು ಅಂತ. ಹಾಗಾಗಿ ಅದೆರಡು ಸಮಾಗಮ ಇದೆಯಲ್ಲ, ಮಾತೃತ್ವ ಮತ್ತು ಗುರುತ್ವಗಳ ಸಮಾಗಮ ಇದೆಯಲ್ಲ, ಅದು ಲೋಕಾನುಗ್ರಹಕ್ಕೆ ಕಾರಣ ಆಗುವಂಥದ್ದು. ಅದರಿಂದಲೇ ಶ್ರೇಯಸ್ಸ ಆಗುವಂಥದ್ದು. ಬರೆಯ ಹೃದಯ ಬರೆಯ ನೇತ್ರ ಪೂರ್ಣ ಅಲ್ಲ, ಎರಡೂ ಸೇರಬೇಕು. ಹಾಗಾಗಿ ಗುರು ಚೈತನ್ಯ ಮತ್ತು ಮಾತೃ ವಾತ್ಸಲ್ಯ ಇದೆರಡು ಸೇರ್ಬೇಕಾದ್ರೆ ನಾವೆಲ್ಲ ನಿಮಿತ್ತ ಕಾರಣಗಳು, ನಾವು ಯಾರೂ ಇದರಲ್ಲಿ ನಮ್ಮಿಂದಾಗಿ ಅಲ್ಲ ಇದೀವಿ ಎಂಬುದಾಗಿ ನಾವು ಭಾವಿಸ್ತೇವೆ ಅಂತ. ಅದು ಶಕ್ತಿಗಳ ಆಟ ಎಂಬುದಾಗಿ ನಾವು ಭಾವಿಸ್ತೇವೆ ಆ ರೀತಿಯಲ್ಲಿ. ಹಾಗಾಗಿ ಅನೇಕರು ಇವತ್ತು ಕೊಲ್ಲೂರಿನಲ್ಲಿ ಆರಾಧನೆ ಅಂತ ಬಂದವರಿದ್ದಾರೆ, ಆರಾಧನೆ ಬರೋದು ಬೇರೆ, ಕೊಲ್ಲೂರಿನಲ್ಲಿ ಆರಾಧನೆ ಮಹಾಕ್ಷೇತ್ರದಲ್ಲಿ ಅಂದ್ರೆ ಕಾಲ ದೇಶಗಳ ಕೂಡಿಕೆ, ಇದು ಕಾಲ ದೇಶಗಳ ಕೂಡಿಕೆ. ಆರಾಧನೆ ಎಂಬುದು ಕಾಲ, ಕೊಲ್ಲೂರು ಎಂಬುದು ದೇಶ, ಕಾಲ ಮತ್ತು ದೇಶ. ಆರಾಧನೆ ಎಂಬುದು ಶ್ರೇಷ್ಠರಾಗಿರುವಂತಹ ಕಾಲ, ಅದು ಗುರು ಅವತರಿಸ್ತಕ್ಕಂತ ಕಾಲ, ಕಣ್ಮರೆಯಾದ ಗುರು ಒಮ್ಮೆ ಪ್ರಕಟವಾಗಿ ಆಶೀರ್ವಾದ ಕೊಡ್ತಕ್ಕಂತ ಕಾಲ ಅದು, ವರ್ಷಕ್ಕೆ ಒಂದು ದಿನ ಅಂತ ಸಂದರ್ಭ ಅದು. ಹಾಗಾಗಿ ಆರಾಧನೆ ಕಾಲ ವಿಶೇಷ, ಕೊಲ್ಲೂರು ದೇಶ ವಿಶೇಷ, ಕ್ಷೇತ್ರ ವಿಶೇಷ. ಸುಮ್ಮನೆ ಒಂದು ಊರಲ್ಲ, ಸುಮ್ಮನೆ ಒಂದು ಸ್ಥಳ ಅಲ್ಲ, ಒಂದು ಮಹಾಶಕ್ತಿ ಕ್ಷೇತ್ರ ಅದು, ಮಹಾಶಕ್ತಿ ಸ್ಥಾನ ಅದು. ಎರಡು ಸೇರಿದೆ ನೋಡಿ, ಆ ಕಾಲ ಈ ದೇಶ ಎರಡು ಸೇರಿರ್ತಕ್ಕಂಥದ್ದು ಎಲ್ಲ ನಾವು ಭಾವಿಸ್ಬೇಕು. ನಾವೆಲ್ಲ ಪುಣ್ಯವಂತರು, ನಾವೆಲ್ಲ ಅದೃಷ್ಟವಂತರು, ಇದೆರಡು ಜೊತೆಯಾಗುವುದನ್ನು ಕಾಣ್ತಕ್ಕಂಥ ಯೋಗ ನಮ್ಗೆಲ್ಲ ಬಂದಿದೆ. ನಾವು ಏನೋ ಯಾವ ರೂಪದಲ್ಲಿ ಭಾಗಿಯಾಗಿದ್ರೆ ಅದು ನಮ್ಮ ಅದೃಷ್ಟ, ಬೇರೆ ಏನೂ ಅಲ್ಲ ಎಂಬುದಾಗಿ ನಾವು ಭಾವಿಸುವಂಥದ್ದು. ಇನ್ನು ಶ್ರೀಧರರು ಅವರು ದೊಡ್ಡದು ಒಳ್ಳೆ ಶಿಷ್ಯ, ಎಲ್ಲರೂ ಶಿಷ್ಯರೇ, ಪೀಠದ ಶಿಷ್ಯರೇ ಎಲ್ಲರೂ ಕೂಡ. ಇವರು ಪರಿವಾರದಲ್ಲಿ ಇದ್ದಂಥವ್ರು, ಅವ್ರ ವಿದ್ಯಾರ್ಥಿ, ಅವ್ರ ಕೈಯಿಂದ ಪಾಠ ಹೇಳ್ಕೊಂಡಿರ್ತಕ್ಕಂಥವ್ರು, ಇದೆಲ್ಲೇ ಆಗಿರ್ತಕ್ಕಂಥದ್ದು ಸಂದರ್ಭ. ಬಹಳ ಬಹಳಷ್ಟು ಕನಿಷ್ಠವಾಗಿರ್ತಕ್ಕಂಥ ಬಾಂಧವ್ಯ ಇದ್ದಿದ್ದು ಅನೇಕ ಗುರುಗಳ ವಿದ್ಯೆ ಮಟ್ಟು ಪಟ್ಟು ಎಲ್ಲ ಗೊತ್ತಿದೆ. ಶ್ರೀಧರರು ಕೂಡ ಅಂತ ದೊಡ್ಡ ಗುರುಗಳು ಏನೆಲ್ಲ ಇತ್ತು ಅದು ಅನೇಕ ಇವರಿಗೂ ಬಂದಿರ್ತಕ್ಕಂಥದ್ದು. ಹಾಗಾಗಿ ನಾವಿದನ್ನು ಏನಂತ ಭಾವಿಸ್ತೇವೆ ಅಂದ್ರೆ, ಮೇಲ್ನೋಟಕ್ಕೆ ಎಷ್ಟೋ ಸಕ್ತಿ ಬೇರೆ ಬೇರೆ ಅಂತ ಘಟನೆಗಳು ನಡೆದೋಗ್ತೇವೆ, ಅಂದ್ರೆ ಆ ಗುರುವಿಗೆ ಶಿಷ್ಯ ಬೇರೆ ವಾಸ್ತವ್ಯ ಉಂಟೋ ಇಲ್ಲವಂತದ್ದು ಈ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು. ಯಾರಾದ್ರೆ ನಡೀಬೇಕಾದ್ರೆ ಎಷ್ಟೋ ಕಾಲದ ನಂತರ ಗುರುಗಳು ಬ್ರಹ್ಮಲಿಂಗದಾಗಿ ಕಳೆದ ಕಾಲ ಐತಿ, ಮತ್ತೊಮ್ಮೆ ಗುರು ಸನ್ನಿಧಾನ ಇಲ್ಲಿಗೆ ಆ ರೂಪದಲ್ಲಿ ಆರಾಧನೆ ರೂಪದಲ್ಲಿ ಚಿತ್ರಿಸಬೇಕು ಅಂದ್ರೆ ಏನೋ ಒಂದು ವಾತ್ಸಲ್ಯ ಇತ್ತು ಅಂತ ಅರ್ಥ. ಅದಕ್ಕೆ ಏನೋ ಒಂದು ದೃಷ್ಟಿ, ಒಂದು ಪ್ರೀತಿ ಅವ್ರಿಗೆ ಇದ್ದು ಅಂತ ಅರ್ಥ, ಬೇರೆ ಏನೂ ಅಲ್ಲ. ಇಲ್ಲಿಂದ್ರೆ ಆರಾಧನೆ ಕೂಡಬರೋದಿಲ್ಲ, ಆರಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಗುರು ಕೃಪೆ, ಅವರ ವಾತ್ಸಲ್ಯ ಇಲ್ಲಿ ಆರಾಧನೆ ನಡೆಯುವಂತ ಮಾಡಿರ್ತಕ್ಕಂಥದ್ದು. ಮತ್ತು ಶ್ರೀಧರರಿಗರ ತೀವ್ರ ಆಕಾಂಕ್ಷೆ, ಸುಮ್ಮನೆ ಒಂದು ಅಪೇಕ್ಷೆ ಅಲ್ಲ ಆರಾಧನೆ ಆಗೋದಾದ್ರಾಗ್ಲಿ ಅನ್ನೋ ತರಹ ಅಲ್ಲ. ಆರಾಧನೆ ಆಗಲಿ, ಆಗ್ಬೇಕು, ಆಗ್ಲೇಬೇಕು, ಯಾವುದೇ ಕಾರಣಕ್ಕೂ ಆಗ್ಲೇಬೇಕು, ಆಗದಿದ್ರೆ ಬಿಡುವವನ ಎಲ್ಲ ಎಂಬಷ್ಟರ ಮಟ್ಟಿಗೆ ಅವ್ರಿಗೆ ಈ ವಿಷಯದ ಆಗ್ರಹ ಇತ್ತು. ಒಳ್ಳೆ ವಿಷಯಗಳೆಲ್ಲ ಆಗ್ರಹ ಬೇಕು, ಹಠ ಯಾವಾಗಲೂ ದೋಷ ಅಲ್ಲ, ಎಷ್ಟೋ ಬಾರಿ ಹಠ ಎಂಬುದು ಗುಣ ಆಗ್ತದೆ ಅಂತ. ಮಠಕ್ಕಂತೂ ಹಠ ಇರಲೇಬೇಕಂತೆ ಯಾವಾಗಲೂ, ಅಂದ್ರೆ ಸಾತ್ವಿಕ ಹಠ ಇರ್ಬೇಕು ಅಂತ ಅನ್ನೋ ಕಾರಣ ಬಿಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ತೀವ್ರ ಆಕಾಂಕ್ಷೆ ಅದು ಗುರು ಸನ್ನಿಧಾನವನ್ನು ಆರಾಧನೆ ರೂಪದಲ್ಲಿ ಬರಮಾಡಿಕೊಳ್ಳುವಂತೆ ಮಾಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಇದು ಯಾವುದೋ ಜನ್ಮ ಜನ್ಮಗಳ ಸುಕೃತ ಅಂತ ಒಂದು ಗುರು ಪ್ರೀತಿ, ಅದರ ಫಲವಾಗಿ ಈ ಒಂದು ಮಹತ್ ಕಾರ್ಯ ಇಲ್ಲಿ ನೆರವೇರಿರ್ತಕ್ಕಂಥದ್ದು. ಆ ಗುರು ಕೃಪೆ ಈ ಕುಟುಂಬಕ್ಕೆ ಮತ್ತು ಈ ಕ್ಷೇತ್ರಕ್ಕೆ, ಇಲ್ಲಿರ್ತಕ್ಕಂಥ ಎಲ್ಲ ಸತ್ಪುರುಷರಿಗೆ ಸಜ್ಜನರಿಗೆ ಪರಿಪೂರ್ಣವಾಗಿ ಅದು ಸಲ್ಲುವಂತೆ ಆಗ್ಬೇಕು, ಒಳ್ಳೇದಾಗ್ಬೇಕು. ಈ ಮನೆಗೂ ಬಹಳಷ್ಟು ಒಳ್ಳೇದಾಗ್ಬೇಕು, ಕ್ಷೇತ್ರಕ್ಕೂ ಒಳ್ಳೇದಾಗ್ಬೇಕು. ಯಾಕೆಂದ್ರೆ ಕ್ಷೇತ್ರಕ್ಕೆ ಒಳ್ಳೇದಾದ್ರೆ ಜಗತ್ತಿಗಾದ್ರೂ ಒಳ್ಳೇದಾಗ್ತದೆ ಅಂತ ಕ್ಷೇತ್ರ ಇದೆ. ಈ
ಕ್ಷೇತ್ರಕ್ಕೆ ತೊಡಕು ತೊಂದರೆ ಆದಾಗ ಎಲ್ಲ ಕಡೆ ಆ ತೊಡಕು ತೊಂದರೆಗಳು ಕಾಣಿಸ್ಕೊಡ್ತವೆ, ಅದರ ಪರಿಣಾಮ ಎಲ್ಲ ಕಡೆ ಗೋಚರಿಸ್ತೇವೆ. ಇದೊಂದು ವಿಶ್ವಕ್ಕೆ ದೇವರ ಅನುಗ್ರಹದ ಕಿಂಡಿ ಇದ್ದಾರೆ ಕೊಲ್ಲೂರು ಎನ್ನುವಂಥದ್ದು. ಹಾಗಾಗಿ ಇದು ಇದು ಒಳ್ಳೇದಾದ್ರೆ ಎಲ್ಲ ಒಳ್ಳೇದಾಗ್ತದೆ ಅಂತ ಅದನ್ನು ನಾವು ಕರೆಯುತ್ತೇವೆ. ವಿಶೇಷವಾಗಿ ಆರಾಧನೆ ಮಹತ್ಕಾರ ನಡೆಸಿರ್ತಕ್ಕಂಥ ಶ್ರೀಧರರು ಮತ್ತು ಕುಟುಂಬ ದೊಡ್ಡಗರಲ್ಲೂ ಬಹಳಷ್ಟು ಭಕ್ತಿ ಮತ್ತು ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು. ಇಲ್ಲಿ ಇನ್ನಷ್ಟು ಅಂತ ಅನ್ಬೋದು. ಈ ಒಂದು 36ನೇ ಪರಂಪರೆಯಲ್ಲಿ ಮತ್ತಷ್ಟು ಭಕ್ತಿ ಒಂದು ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥವ್ರು ಅವರ ಕಾರ್ಯವನ್ನು ಇಲ್ಲಿ ನೆರವೇರಿಸಿ ಗುರು ಪರಂಪರೆಯ ಪೂರ್ಣ ಕಾರಣಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ಬಹಳಷ್ಟು ಶ್ರೇಯಸ್ಸಾಗಿದೆ ಎಂಬುದಾಗಿ ನಾವು ಆಶೀರ್ವದಿಸ್ತೇವೆ. ಇದೇ ದಿನ ಈ ಪಾಂಡಿತ್ಯ ಪುರಸ್ಕಾರ ಕೂಡ ಸಂದಿದೆ ನಮ್ಮ ಕೊಳ್ಳೂರಿಂದ ಕಾಲತೆ ರಾಮಕೃಷ್ಣ ಭಟ್ರಿಗೆ ವಾರಣಾಸಿ. ಹೌದು ನೋಡಿ ಎಷ್ಟು ವಿಶೇಷ ಅಂದ್ರೆ ವಾರಣಾಸಿಯಿಂದ ವಾರಾಣಸಿಗೆ ಅಂದ್ರೆ ಇದು ವಾರಣಾಸಿಗೆ ಹುಟ್ಟಿದ್ವಿ ನಮ್ಮ ದಕ್ಷಿಣ ಕನ್ನಡ ಕೊಳ್ಳೂರು ಹತ್ರ ಹೋಗಿದ್ದು ವಾರಾಣಸಿಗೆ ಕಾಶಿಗೆ ಅಲ್ಲಿ ಹೋಗಿ ದೊಡ್ಡ ರೀತಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಬಂದು ಕಾಲಟಿಯಲ್ಲಿ ಶಂಕರಾಚಾರ್ಯರ ಜನ್ಮಸ್ಥಾನ ಅಲ್ಲಿದ್ದುಕೊಂಡು ತಾಯಿಯ ಸೇವೆಯನ್ನು ಸರಸ್ವತಿಯ ಸೇವೆಯನ್ನು ಬಹುವಿಧವಾಗಿ ಮಾಡಿರ್ತಕ್ಕಂಥವ್ರು. ಅವ್ರು ಯಾಕೆ ಈ ಪುರಸ್ಕಾರಕ್ಕೆ ಅರ್ಹರು ಅಂದ್ರೆ ಒಂದು ಮೂರ್ಧನ್ಯ ವಿದ್ವಾಂಸರು, ಬಹಳ ಒಳ್ಳೆಯ ವಿದ್ವಾಂಸರು. ಅವರ ವಿದ್ವತ್ ಏನು ಎಂಬುದನ್ನು ನೀವು ಅವರ ಪರಿಚಯ ಭಾಷಣದಲ್ಲಿ ಕೇಳಿದಿರಿ. ಅವ್ರು ಏನ್ ಅಧ್ಯಯನ ಮಾಡಿದ್ದಾರೆ, ಯಾರಿಂದ ಅಧ್ಯಯನ ಮಾಡಿದ್ದಾರೆ ನೀವು ಕೇಳಿದಿರಿ ಅದನ್ನ. ಹಾಗಾಗಿ ಆ ವಿದ್ವತ್. ಇನ್ನೊಂದು ದೊಡ್ಡ ಗುರುಗಳ ಸತೀರ್ಥರು. ಸತೀರ್ಥರು ಅಂದ್ರೆ ಇಬ್ಬರಿಗೂ ಗುರು ಒಂದೇ. ದೊಡ್ಡ ಗುರುಗಳಿಗೆ ಯಾರು ಪಾಠ ಮಾಡಿದಾರೋ ಇವರಿಗೂ ಅವರೇ ಹೊಸ್ಮನೆ ಅಂತ ಹೊಸ್ಮನೆಯವರು ಅಂತ ಪಾಠ ಮಾಡಿದ್ದಾರೆ ಇವರಿಗೆ ಅಂದ್ರೆ ಅದು ಬಹಳ ವಿಶೇಷ ಅಂತವ್ರು ಸಿಕ್ಕೋದಾರೆ ನಿಮಗೆ ಬಹಳ ದುರ್ಲಭ. ಹಾಗಾಗಿ ಒಂದು ವಿದ್ವತ್ತು, ಇನ್ನೊಂದು ದೊಡ್ಡ ಗುರುಗಳ ಸತೀರ್ಥತ್ವ. ಅವರ ಹೆಸರಿನ ಪುರಸ್ಕಾರ ಕೊಡಬೇಕಾದ್ರೆ ಅವರ ಸತೀರ್ಥತ್ವ, ಅವರ ಗುರುಗಳೇ ಗುರುಗಳು ಎನ್ನುವಂಥದ್ದು. ಮತ್ತೊಂದು ಅವರ ಪ್ರೀತಿ ಪಾತ್ರರು. ದೊಡ್ಡ ಗುರುಗಳಿಗೆ ಅಸಾಧಾರಣ ಪ್ರೀತಿ ಇವರ ಬಗ್ಗೆ ಇತ್ತು ಎನ್ನುವಂಥದ್ದು. ನಾನು ಕ್ಯಾರಟಿಗೆ ಹೋದಾಗ ಅವ್ರ ಮನೆಗೆ ಹೋಗಿದ್ದೇನೆ. ಅಲ್ಲಿ ನಮ್ಮ ಸೇವೆಯನ್ನು ನಾನಾ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಕ್ಯಾರಟಿಗೆ ಹೋದಾಗ ಇವತ್ತು ಕೂಡ ಕೇಳಿದ್ದಾರೆ ಬಹಳ ವರ್ಷ ಆಯ್ತು ಕ್ಯಾರಟಿಗೆ ಬರೆದ ಯಾವಾಗ ಬರೋದು ಎಂಬುದಾಗಿ ಇವತ್ತು ಕೂಡ ಕೇಳಿದ್ದಾರೆ. ಹಾಗಾಗಿ ಇದೆಲ್ಲ ಸೇರಿ ಈ ಒಂದು ಆಶೀರ್ವಾದವನ್ನು ದೊಡ್ಡ ಗುರುಗಳ ಅನುಗ್ರಹವೇ ಬೇರೆ ಏನೂ ಅಲ್ಲ, ಅದನ್ನು ರಾಮಕೃಷ್ಣ ಭಟ್ರಿಗೆ ನಾವಿವತ್ತು ಕೊಡೆ ಮಾಡಲಾಗ್ತಾ ಇದೆ. ಹಾಗಾಗಿ ಅವರನ್ನು ತುಂಬಾ ಪ್ರೀತಿಯಿಂದ ಹರಸಿ ಅವರು ಎಂತವ್ರು ಅಂದ್ರೆ ಅವರ ಹತ್ತಿರದ ಬಂದು ನಮ್ಮ ಪೆದಮೇರ ನಾಗರಾಜ್, ಅವನು ನಮ್ಮ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ. ಆದ್ರೆ ತನಗೆ ಸೋದರ ಮಾಡಬೇಕು ಇವರು ಆತ ಹೇಳ್ತಾ ಇದ್ದ. ಅವರು ಅಷ್ಟೆಲ್ಲ ದೊಡ್ಡ ವಿದ್ವಾಂಸರ ನಂಗೆ ಗೊತ್ತೇ ಇಲ್ಲ. ಇದನ್ನ ಹತ್ತಿರ ಸಂಬಂಧ ಯಾಕೆ ಅವ್ರು ಹೇಳುದೇ ಇಲ್ಲ, ಏನು ತಮ್ಮ ಬಗ್ಗೆ ಹೇಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಏನೆಲ್ಲ ಉಂಟು ಅವ್ರು ನಮಗೆ ಗೊತ್ತಿಲ್ಲ, ಹತ್ತಿರದ ಬಂಧುಗಳಿಗೆ ಗೊತ್ತಿಲ್ಲ ಎಂಬುದಾಗಿ ಆತ ಹೇಳ್ತಾ ಇದ್ದವ್ರಿಗೆ ಇಷ್ಟು ಗೊತ್ತೇ ಇರ್ತದೆ. ಏನೋ ಕೂತ್ಕೊಂಡು ಮಾಡ್ಕೊಂಡ್ಲೆ ಮಾಡ್ಕೊಂಡಿರ್ತಕ್ಕಂಥವ್ರು ಅದ್ರ ಏನು ಇಷ್ಟಾಗಲ್ಲ ಎಷ್ಟು ಅಂತ ಅನ್ನೋದು ಇದೇ ಸಂದರ್ಭದಲ್ಲೇ ಪ್ರಕಟವಾಗ್ತಕ್ಕಂಥದ್ದು ಗೊತ್ತಾಗುವಂಥದ್ದು. ಅವರಿಗೂ ಕೊಲ್ಲೂರಿನ ಸಂಬಂಧ ಇದೆ. ಕೊಲ್ಲೂರಿನ ತಾಯಿಯೇ ಅವರಿಗೆ ಗೃಹಸ್ಥಾಶ್ರಮವನ್ನ ಅನುಗ್ರಹ ಮಾಡಿರ್ತಕ್ಕಂಥದ್ದು, ಹೆಣ್ಣು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹಾಗಾಗಿ ನೋಡಿದ್ವಿ ಯೋಗ ಹೇಗೆ ಬರ್ತದೆ, ಅದು ಯಾವಾಗ ಬಂದರೆ ಆಗ್ಬೋದಾಗಿತ್ತು. ಈಗಲೇ ಯಾಕೆ ಹೋಗ್ಬೇಕು ಅಂದ್ರೆ ಏನೋ ಒಂದು ಮುಖಾಂತರಕ್ಕೆ ಆಶೀರ್ವಾದ. ವಿದ್ಯೆಗೆ ಬಹಳ ವಿಶೇಷ, ಮುಖಾಂತರಕ್ಕೆ ಆಶೀರ್ವಾದ ವಿದ್ಯೆಗೆ ಬಹಳ ವಿಶೇಷ. ಹಾಗಾಗಿ ಅದು ಹೆಣ್ಣು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಈಗ ಪುರಸ್ಕಾರವನ್ನು ಕೂಡ ಮುಖಾಂತರಕ್ಕೆ ಕೊಟ್ಟಿದ್ರಿಂದ ಎಷ್ಟು ನೆಟ್ ಮಾಡಬೇಕು ಭಾವಿಸ್ತೇವೆ. ಕೊನೆಯದಾಗಿ ನಮ್ಮ ಪಂಚಾಂಗ ಲೋಕಾರ್ಪಣೆ ಆಗಿದೆ. ತಾಲೂಕು ಪಂಚಾಂಗ ಬರುವ ಸಂವತ್ಸರದ್ದು ಲೋಕಾರ್ಪಣೆ ಆಗಿದೆ. ಪಂಚಾಂಗದ ಮಹತ್ವ ಏನು ಅಂತಂದ್ರೆ ಆರಾಧನೆ ಯಾವಾಗ ಅಂತ ಗೊತ್ತಾಗೋದಿಲ್ಲ. ಇವತ್ತೇ ಯಾಕಾಗಬೇಕು ಅಂದ್ರೆ ವರ್ಷಕ್ಕೊಮ್ಮೆ ಗುರುಗಳು ಬರುವಂತದ್ದು, ಪ್ರತಿದಿನ ಗುರುಗಳು ಬರ್ತಾರೆ ಅಂತ ಲೆಕ್ಕ. ದೇವಮಾನಗಳು, ದೇವಮಾನದಲ್ಲಿ ನಮ್ಮ ಒಂದು ವರ್ಷ ಅಲ್ಲಿ ಒಂದು ದಿನ ಆಗ್ತದೆ. ಪ್ರತಿದಿನ ಒಂದು ಮುಹೂರ್ತಕ್ಕೆ ಗುರುಗಳು ಬರ್ತಾರೆ ಅಂತ ಅದಕ್ಕೆ ಅರ್ಥ ಗೊತ್ತಾಗೋದೇ ಇಲ್ಲ. ಹೆಚ್ಚಾಗದಿಲ್ಲ, ಅದು ಇಲ್ಲದಿದ್ರೆ ಏನೂ ಇಲ್ಲ. ಯಾಕಂದ್ರೆ ಅದು ಕಣ್ಣಿದ್ದಂತೆ, ಈ ಜ್ಯೋತಿಷ ಎನ್ನುವಂಥದ್ದು ಕಣ್ಣಿದ್ದಂತೆ. ಅದು ಇಲ್ಲದಿದ್ರೆ ನಾವು ಸಂಸ್ಕೃತಿಯ ಸಂಪ್ರದಾಯ ಸದಾಚಾರ ಮತ್ತು ಜೀವನ ವಿಷಯದ ಕುರುಡರ ಆಗಿರ್ತೇವೆ ಅಂತದ್ದು. ಅದು ಹಾಗಾಗಿ ಅದು ಬೇಕು. ಇವತ್ತೂ ಕೂಡ ಈಗ ನೀವು ಹೇಳ್ಬೋದು ಪಂಚಾಂಗ ಇದು ಇದನ್ನು ಕ್ಯಾಲೆಂಡರ್ ಅಂತ ಅನ್ಬೋದು. ಪಂಚಾಂಗ ಅಂದ್ರೆ ಕಣ್ಣು, ಕ್ಯಾಲೆಂಡರ್ ಅಂದ್ರೆ ಕನ್ನಡಕ.
ಅದು ಕನ್ನಡಕ್ಕ ಅಂದ್ರೆ ಮೊಸರು ಕನ್ನಡಕ್ಕ ಅಂತ ಅನ್ಬೋದು, ಅದನ್ನ ಬೇಕಿದ್ರೆ ಅದು ಕಪ್ಪು ಕನ್ನಡಕ್ಕ ಅಂತ ಅನ್ಬೋದು. ಯಾಕೆಂದ್ರೆ ಇದ್ದದ್ದು ಇದ್ದಾಗ ಕಾಣೋದಿಲ್ಲ ಅಲ್ಲಿ, ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಜನವರಿ ಫೆಬ್ರವರಿಗೂ ನಮ್ಮ ಚೈತ್ರ ವೈಶಾಖಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ವ್ಯತ್ಯಾಸ ಏನಂದ್ರೆ ಇದು ಅತ್ಯಂತ ಒಂದು ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು, ನಿಸರ್ಗದತ್ವವಾಗಿರ್ತಕ್ಕಂಥದ್ದು, ವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಖಗೋಳ ಭೂಗೋಳವನ್ನು ಆಧರಿಸಿರ್ತಕ್ಕಂಥದ್ದು ಈ ಕಾಲಗಳನ್ನೇ. ಅದು ಏನು ಅಲ್ಲ, ಅದು ಮನುಷ್ಯರ ಬಗ್ಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಪ್ಪಂದ ಅಷ್ಟೇ. ಅದಕ್ಕೆ ಯಾವ ಬೆಲೆಯೂ ಇಲ್ಲ ಪ್ರಕೃತಿಯಲ್ಲಿ, ಅದಕ್ಕೆ ಯಾವ ಬೆಲೆ ಕೂಡ ಇಲ್ಲ. ಅದು ಪಂಚಾಂಗಕ್ಕೆ ಪ್ರಕೃತಿಯಲ್ಲಿ ತುಂಬಾ ಬೆಲೆ ಇದೆ. ಪಂಚಾಂಗ ಹುಣ್ಣಿಮೆ ಅಂದ್ರೆ ಪ್ರಕೃತಿ ಹೂ ಅಂತ ಹೇಳ್ತಾರೆ, ಪಂಚಾಂಗ ಅಮಾವಾಸ್ಯೆಯಿಂದ ಹೋದು ಅಂತ ಹೇಳ್ತದೆ ಪ್ರಕೃತಿ. ಅದು ಜನವರಿ ಪ್ರಕೃತಿ ಪ್ರಕೃತಿ ಮಾತಾಡೋದೇ ಇಲ್ಲ, ಅದೇನಂತ ಗೊತ್ತಾಗುದಿಲ್ಲ ಪ್ರಕೃತಿಗೆ ಅರ್ಥವೇ ಇಲ್ಲ. ಜುಲೈ ಅಂದ್ರೆ ಏನ್ ಜೂಲಿಯಸ್ ಸೀಸನ್, ಪ್ರಕೃತಿ ಏನ್ ಹೆಸರು ಕೊಡ್ಬೇಕು ಅದಕ್ಕೆ, ಏನಿಲ್ಲ. ಪಂಚಾಂಗ ಹಾಗಲ್ಲ, ಪಂಚಾಂಗದ ಪ್ರತಿ ದಿನದ ಪ್ರತಿಯೊಂದು ಸಂಗತಿಯೂ ಕೂಡ ಪ್ರಕೃತಿ ತಯಾರಾಗ್ತಾ ಇರ್ತದೆ. ಹೌದು 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 ಅಂತ ಅಂತದ್ದು ನಾವು ಅದನ್ನು ಮರೆತಿದ್ದೇವೆ. ನಮ್ಗೆ ಇವತ್ತು ತಾರೀಖು ಎಷ್ಟು ನೆನಪಿರುತ್ತದೆ ಹೊರತು ಮಿತಿ ಯಾವುದು ಎಂದು ಗೊತ್ತು. ಮಿತಿ ಅಂದ್ರೆ ಏನು ಅಂತ ಕೇಳೋ ಸಂದರ್ಭ, ಮಿತಿ ಅಂದ್ರೆ ಲಿಮಿಟೇಷನ್ ಅಂತ ಅರ್ಥ ಅಂತ ಕೇಳುವಂತ ಸಂದರ್ಭ ಬಂದಿದೆ. ಹಾಗಾಗಿ ಮತ್ತೆ ನಾವು ನಮ್ಮ ಭಾರತೀಯ ಕಾರ್ಯಗಳೊಂದಿಗೆ ಪಾರಂಪರಿಕ ಕಾರ್ಯಗಳೊಂದಿಗೆ ಹೋಗ್ಬೇಕು. ಸರ್ಕಾರಗಳು ಮಾಡಬೇಕು ಆ ಕಾರ್ಯವನ್ನು. ಅವರು ಈ ಯಾವುದೋ ದೇಶದ ಜನರು ಹಿಂದೆ ಬೀಳ್ಬಾರದು. ಅದರ ಬದಲಿಗೆ ಸೌರಮಾನವೋ ಚಂದ್ರಮಾನವೋ ಭಾರತೀಯವಾಗಿರ್ತಕ್ಕಂಥ ಕಾರ್ಯಗಳನ್ನೇ ಮಾನ್ಯ ಮಾಡಬೇಕು ಸರ್ಕಾರಗಳು ಕೂಡ. ಇಡೀ ನಮ್ಮ ದೇಶದ ಎಲ್ಲ ವ್ಯವಸ್ಥೆ ಕೂಡ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆ ನಮ್ಮ ದೇಶ. ಅದನ್ನು ಮತ್ತೊಮ್ಮೆ ದೇಶದ ವ್ಯವಸ್ಥೆ ಮಾನ್ಯ ಮಾಡಬೇಕು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸಿ ಈ ಪಂಚಾಂಗವು ಮನೆ ಮನೆಗಳನ್ನು ತಲುಪಲಿ, ಪಂಚಾಂಗವನ್ನು ಬಳಸಿ ಸುಮ್ಮನೆ ಇಟ್ಟು ಪೂಜೆ ಮಾಡಿಬಿಡಿ. ಅದನ್ನು ಅದು ಯುಗಾದಿ ದಿನ ಭಟ್ರು ಬಂದು ಓದ್ತಾರೆ ಅದನ್ನು, ಅಷ್ಟಕ್ಕೆ ಸೀಮಿತ ಆಗದೆ ಅದನ್ನು ಓದ್ಲಿಕ್ಕೆ ನೀವು ಬರಬೇಕು ಅಂತ ನೋಡಿ. ಯಾವ ಮಿತಿ ಇವತ್ತು ಏನು ನಕ್ಷತ್ರ ಅಂತ ಗೊತ್ತಾಗುವ ಮಟ್ಟಿಗಾದ್ರು ನೀವು ಪಂಚಾಂಗದ ವಿಷಯದಲ್ಲಿ ಅಕ್ಷರಸ್ತ್ರ ಆಗಬೇಕು. ಅನಕ್ಷರಸ್ತ್ರ ಕೊಡಿದಿರಿ ಎಲ್ಲರೂ ಕೂಡ ಪಂಚಾಂಗದ ವಿಷಯದಲ್ಲಿ. ಹಾಗಾಗಿ ಪಂಚಾಂಗದ ವಿಷಯದ ಎಷ್ಟಾದ್ರೂ ಕೂಡ ಜ್ಞಾನ ಸಮಾಜಕ್ಕೆ ಬರುವಂತಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಅತ್ಯಂತ ತೀವ್ರವಾಗಿ ಆಗ್ರಹಿಸ್ತೇವೆ. ಹೀಗೆ ಈ ಮೂರು ಕಾರ್ಯಗಳು ಇಲ್ಲಿ ನೆರವೇರಿರ್ತಕ್ಕಂಥದ್ದು. ಆರಾಧನೆ, ಪಾಂಡಿತ್ಯ ಪುರಸ್ಕಾರ ಮತ್ತು ಪಂಚಾಂಗದ ಲೋಕಾರ್ಪಣೆ. ನಿಮಗೆಲ್ಲ ಈ ಕಾಲದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವರಿಗೆ ಶ್ರೇಯಸ್ಸಾಗಿ. ಯೋಗ ಹೇಗಿರ್ತದೆ ಅಂತ ನಾವು ಆಗಲೇ ಹೇಳಿದ್ವು, ಅಲ್ಲೂರಲ್ಲಿ ಆಗ್ಬೇಕು ಅಂದ್ರೆ ನಮ್ಮ ನಿಮ್ಮ ನಿಶ್ಚಯ ಅಲ್ಲ ಅಂತ ನಾವು ಆಗಲೇ ಹೇಳಿದ್ವು. ಆರಾಧನೆ ನಡೆಯುವಾಗ ನಮ್ಮ ಆರಾಧನೆಯ ಆರಾಧನೆ ನಡೆಸ್ಕೊಡ್ತಕ್ಕಂಥವ್ರು ಪುಟ್ಟ ಭಟ್ರು ಮತ್ತು ಪ್ರತಿ ವರ್ಷಕ್ಕೂ ನಡೆಸ್ಕೊಡ್ತಕ್ಕಂಥವ್ರು ಅವ್ರು ಹೇಳ್ತಾ ಇದ್ರು. ಇದು ಒಳ್ಳೆ ಆರಾಧನಾ ಕಾರ್ಯಕ್ಕೆ ಹೇಳಿ ಮಾಡಿಸ್ತಂತ ಇದೆ ಅಂತ ಈ ವ್ಯವಸ್ಥೆ ಇದೆಯಲ್ಲ, ಇಲ್ಲಿರ್ತಕ್ಕಂಥ ಈ ಸ್ಥಳದ ಪರಿಕಲ್ಪನೆ ಇದೆಯಲ್ಲ, ಹೇಗೆ ಬೇಕು ಹಾಗೆ ಇದೆ ಅಂತ ಆರಾಧನೆ ಮಾಡಲಿಕ್ಕೆ ಮತ್ತು ನೋಡ್ಲಿಕ್ಕೆ. ಮಠದಲ್ಲಿ ಕೂಡ ಪೂರ್ತಿ ಇಷ್ಟು ಅನುಕೂಲ ಆಗುತ್ತೆ ಇಲ್ಲ ಆರಾಧನೆ ಮಾಡಲಿಕ್ಕೆ. ಯಾಕೆ ಇದು ನೆನಪು ಮಾಡ್ಕೊಂಡು ಅಂದ್ರೆ ಇದು ಆಗುವಾಗಲೇ ಗೊತ್ತಿರ್ಲಿ ಗೊತ್ತಿದ್ದೇ ಇದೆ, ಆರಾಧನೆ ಸೇರ್ಕೊಂಡಿದೆ. ಇದು ನಿರ್ಮಾಣವಾಗುವಾಗಲೇ ಮುಂದೊಂದು ದಿನ ಆರಾಧನೆ ಆಗಬೇಕು ಎನ್ನುವುದು ನಮಗೂ ನಿಮಗೂ ಗೊತ್ತಿದೆ. ಆದ್ರೂ ಕೂಡ ಇದಿಗೆ ಗೊತ್ತಿದೆ, ಮುಖಾಂಬಿಕೆ ಗೊತ್ತಿದೆ, ಪ್ರೇರಣೆ ಕೊಟ್ಟು ಅದಕ್ಕೆ ಬೇಕಾದಂತ ಮಾಡಲಿರ್ತಾಳೆ. ಅದಕ್ಕೆ ಈ ಒಂದು ಈ ಸ್ಥಳದ ಪರಿಕಲ್ಪನೆ ಸಾಕ್ಷಿ ಎಂಬುದನ್ನು ನಿನ್ನೊಮ್ಮೆ ನೆನಪಾಡ್ಕೊಂಡು, ಯಾರೆಲ್ಲ ಯೋಗವಂತರು ಭಾಗ್ಯವಂತರು ಇವತ್ತು ಬಂದು ಗುರುವಿನ ಮತ್ತು ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರ ನಿಮ್ಗೆಲ್ಲ ಅದರ ಫಲವಾಗಿ ತುಂಬಾ ತುಂಬಾ ಶ್ರೇಯಸ್ ಆಗಲಿಕ್ಕಿದೆ. ಅದನ್ನ ನಾವು ಈಗಲೇ ಎದುರು ನೋಡ್ತೇವೆ, ಮುಂದಾಗಲಿ ಮುಂದಾಗಲಿಕ್ಕಿರ್ತಕ್ಕಂಥ ಒಳ್ಳೆಯದನ್ನು ನಾವೆಲ್ಲ ನಾವೆಂದು ಎದುರು ನೋಡ್ತೇವೆ. ತುಂಬಾ ತುಂಬಾ ನಿಮ್ಗೆ ಶ್ರೇಯಸ್ಸಾಗಲಿ. ನಿಮ್ಮ ಜೀವನದಲ್ಲಿ ನೆರಳಾಗಿ ತಾಯಿಯ ವಾತ್ಸಲ್ಯ ಮತ್ತು ಗುರುವಿನ ಆಶೀರ್ವಾದ ಅದು ನಿಮ್ಮನ್ನು ಹಿಂಬಾಲಿಸಲಿ, ರಕ್ಷಿಸಲಿ, ನಿಮ್ಮೆಲ್ಲರನ್ನು ಉದ್ಧರಿಸಲಿ. ಮತ್ತು ಮತ್ತೊಮ್ಮೆ ಕೊಲ್ಲೂರು ಮುಖಾಮುಖಿಯ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶ್ರೀಧರರು ಮತ್ತು ಕುಟುಂಬ ಅವರು ಆರಾಧನೆಯ ಪುಣ್ಯ ಫಲದಿಂದ ಅವರು ಮತ್ತು ಅವರ ಮುಂದಿನ ಪೀಳಿಗೆಗಳು ಅವರ ಇಡೀ ಬೆಳೆದ ಅವರ ಅಗಲ ಮತ್ತು ಅವರ ಆಳ ಅವರ ಮುಂದೆ ಮತ್ತು ಹಿಂದಿನ ಪಿತೃಗಳು ಕೂಡ ಎಲ್ಲರಿಗೂ ಕೂಡ ಅತಿಶಯವಾಗಿರ್ತಕ್ಕಂಥ ಶ್ರೇಯಸ್ಸಾಗಿ ಇದಕ್ಕಿಂತ ಹೆಚ್ಚಿನ ಸೇವೆ ಮಾಡುವ ಯೋಗ ಶ್ರೀಧರಗಳಿಗೂ ಬೆಳಬೇಕು. ಮತ್ತು ಕೊಲ್ಲೂರಿನ ಅನೇಕರು ಮಠದ ಸದ್ಭಕ್ತರು ಶಿಷ್ಯರು ಇದ್ದಾರೆ, ಅವರಿಗೆಲ್ಲ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಸೇವೆ ಮಾಡ್ತಕ್ಕಂಥ ಅವಕಾಶಗಳು ಅದಕ್ಕೆ ಬರಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ಇವತ್ತು ಯಜಮಾನರು ಕೂಡ ಹೊಸವರು, ಅದೇ ಪವಿತ್ರ ಪಾಣಿ ಕೊಲ್ಲೂರು ಮುಖ ಅವರು ಕರಿಕಾರಮ್ಮನವರು ಅರ್ಚಕರು, ಯಾವಾಗಲೂ ಬರ್ತಾ ಇದ್ರು ಆಚಾರ ಭಟ್ರು ಯಜಮಾನರು ಬರ್ತಾ ಇದ್ದವರು. ಅದು ಹೇಗೆ ಯೋಗ ಇರ್ತದೆ ಅಂದ್ರೆ ಈ ತಾಯಿಯ ಅರ್ಚಕ ಕೊಲ್ಲೂರು ಮುಖಾಮುಖಿ ಅರ್ಚಕರ ಮನೆ ಆರಾಧನೆಗೆ ಕರಿಕಾನಮ್ಮನವರ ಮನೆ ಅರ್ಚಕರು ಅದಕ್ಕೆ ಯಜಮಾನರು ಬಂದು ಈ ಆರಾಧನೆಗೆ ಮಾತ್ರ ಇದಕ್ಕೆ ಮಾತ್ರ
ಈ ಕಲ್ಲೂರಿನ ಆರಾಧನೆ ಆಯ್ತು, ಅವ್ರೆಲ್ಲಾಗಬೇಕು ಅಂತ ಕೇಳ್ತಾ ಇದಾರೆ. ನೀ ತಾಯಿ ಏನ್ ಅಬ್ರಿಗೊಬ್ರು ಮಾತಾಡ ಕೊಡ್ತಾರ, ನಡೀತದೆ ಒಂದಕ್ಕೊಂದು ಕುಡಿ ಬರ್ತಾ ಹೋಗ್ತಕ್ಕಂಥದ್ದು ಅಂತ. ಇದೆಲ್ಲ ದೈವ ಲೀಲೆ, ಗುರು ಲೀಲೆ ಮತ್ತು ದೇವಿಯ ಲೀಲೆ ಎಂಬುದನ್ನು ಇನ್ನೊಮ್ಮೆ ನಾವು ನೆನಪಿಸಿಕೊಂಡು ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹೇಳ್ತೇವೆ. ನಿಮ್ಮೆಲ್ಲರ ಬದುಕು ಬೆಳಕಾಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ.